ಇದು ಒಂದು ಕಾಗದದಿಂದ ಮಾಡಿದ ಕೆಳಗೆ ಬೀಳುವಾಗ ಎಡವಿ ಬೀಳುವ ಆಟಿಗೆ. ಇದಕ್ಕಾಗಿ 3 ಸೆಂಟಿಮೀಟರ್ ವ್ಯಾಸದ 2 ಕಾಗದ ವರ್ತುಳಗಳು, 8 ಸೆಂಟಿಮೀಟರ್ ಉದ್ದ ಹಾಗೂ 3 ಸೆಂಟಿಮೀಟರ್ ಅಗಲದ ಕಾಗದ ಪಟ್ಟಿ, ಸ್ಕೇಲು, ಗ್ಲೂ ಬೇಕಾಗುವು. ಕಾಗದ ಪಟ್ಟಿ ಎರಡು ಬದಿಗೆ 2 ದೇಶಗಳನ್ನು ಬರೆದಿಡಿ. ಸ್ಕೇಲ್ನ ಅಂಚಿನಿಂದ ಒಂದು ಬದಿಗೆ ಮಡಿಕೆ ಹಾಕಿ, ಎರಡನೇ ಬದಿಗೂ ಮಡಿಕೆ ಹಾಕಿ. ಈಗ ಮಡಿಕೆ ಮಾಡುವಾಗ ಎರಡು ಮಡಿಕೆಗಳು ವಿರುದ್ಧ ದಿಕ್ಕಿನಲ್ಲಿ ಇರಲಿ. ಈಗ ನಿಮಗೆ ಝಡ್ ಆಕಾರದ ಒಂದು ಆಕೃತಿ ದೊರೆಯುವುದು. ಆಮೇಲೆ ಅಗಲದ ಅಂಚಿನ ಮೇಲೆ ಗ್ಲೂ ಹಚ್ಚಿ ಅದರ ಮೇಲೆ 3 ಸೆಂಟಿಮೀಟರ್ ವ್ಯಾಸದ ವರ್ತುಳವನ್ನು ಅಂಟಿಸಿ. ಅಂಟಿಸುವಾಗ ಅದರ ವ್ಯಾಸವು ಅಂಚಿನ ಮೇಲೆ ಬರಲಿ. ಇದೇ ರೀತಿ ಎರಡನೇ ಅಂಚಿನ ಮೇಲೆ ಕೂಡ ಇನ್ನೊಂದು ವರ್ತುಳವನ್ನು ಅಂಟಿಸಿ. ಸ್ವಲ್ಪ ಒಣಗಿದ ಮೇಲೆ ಈ ಆಕೃತಿಯ ಉದ್ಯಾನದಲ್ಲಿ ಕೂಡಲು ಉಪಯೋಗಿಸುವ ಬೆಂಚಿನಂತೆ ಕಾಣುವುದು. ಈಗ ನಿಮ್ಮ ಆಟಿಗೆ ತಯಾರಾಯಿತು. ಈಗ ಇದನ್ನು ಎತ್ತರದ ಮೇಲಿಂದ ಕೆಳಗೆ ಬಿಡುವಾಗ ಬೇಕಿದ್ದರೆ ಎರಡನೇ ಮಾಳಿಗೆಯಿಂದ ಇದನ್ನು ನೀವು ಬಿಡಬಹುದು. ಇದು ಕೆಳಗೆ ಬರುವಾಗ ನೇರವಾಗಿ ಬರದೆ ಎಡವಿ ಬಿದ್ದಂತೆ ಕೆಳಗೆ ಬರತೊಡಬಹುದು. ಈ ಹಾರಾಡುತ್ತಾ ಎಡವಿ ಬಿಡುವ ಈ ಆಟಿಕೆಯನ್ನು ನೋಡುವಾಗ ಅದು ಬಹು ಮೋಜಿನದಾಗಿ ಕಾಣುತ್ತದೆ.